ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರುವಂತದ್ದು, ಆರೋಗ್ಯಕರವಾಗಿ ನಾವು ನಮ್ಮ ರೋಗವನ್ನ ತಡೆಗಟ್ಟೋಕೆ ಯಾವ ರೀತಿ ವರ್ಷದಲ್ಲಿ ಫಾಲೋ ಮಾಡ್ಬೇಕು ಅಂತ. ಈ ವಿಡಿಯೋ ನೋಡೋ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಹತ್ರದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನ್ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಇದೇ ತರ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಹಾಗೆ ಈ ಮನೆ ಮದ್ದು ಆರೋಗ್ಯವನ್ನ ಕಾಪಾಡೋಕ್ಕೋಸ್ಕರ ಹಳೆಯ ಕಾಲದಿಂದಲೂ ಬಳಸ್ತಾ ಬರ್ತಾ ಇರುವಂತ ಒಂದು ಮನೆ ಮದ್ದನ್ನ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಾ ಇರೋದು. ನಾನಿಲ್ಲಿ 4 ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ. ಇನ್ನು ಇದಕ್ಕೆ 250 ಗ್ರಾಂನಷ್ಟು ಜೇನುತುಪ್ಪವನ್ನ ಆಡ್ ಮಾಡಬೇಕು. ಇದನ್ನ ಸ್ಟೋರ್ ಮಾಡೋಕೆ ಗಾಜಿನ ಕಂಟೈನರೇ ಆಗ್ಬೇಕು. ಇವಾಗ ಬೆಳ್ಳುಳ್ಳಿಯನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಆಮೇಲೆ ಜೇನುತುಪ್ಪವನ್ನ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮಗೆ ಈ ಒಂದು ಗಾಜಿನ ಕಂಟೈನರ್ನಲ್ಲಿ ಸ್ಟೋರ್ ಮಾಡುವಾಗ ಕಾಲು ಭಾಗದಷ್ಟು ಸ್ಪೇಸ್ ಇಡಬೇಕು. ಯಾಕೆಂದರೆ ಇದು 30 ದಿವಸ ನಾವು ಸ್ಟೋರ್ ಮಾಡುವಾಗ ಇದರಲ್ಲಿ ಬಬ್ಬಲ್ಸ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ, ಇದಕ್ಕೆ ಒಂದು 25%ನಷ್ಟು ಜಾಗ ಬೇಕಾಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ, ಇವಾಗ ನೋಡಿ ಈ ಕಂಟೈನರ್ ತುಂಬ ಫುಲ್ ಆಗಿದೆ. ಅದಕ್ಕೋಸ್ಕರ ಇದನ್ನು ಬೇರೆ ಕಂಟೈನರ್ಗೆ ಹಾಕ್ತಾ ಇದ್ದೀನಿ. ಓಕೆ, ಇದನ್ನ ಚೆನ್ನಾಗಿ ಮುಚ್ಚಳವನ್ನ ಹಾಕಿ ಒಂದು ಒಂದು ಕಾಟನ್ ಬಟ್ಟೆ ಅಥವಾ ಫಾಯಿಲ್ ಇದ್ರೆ ಅದರಿಂದ ಚೆನ್ನಾಗಿ ಕವರ್ ಮಾಡಬೇಕು. ಕವರ್ ಮಾಡಿದ ನಂತರ ಇದನ್ನ ರೂಮ್ ಟೆಂಪರೇಚರ್ನಲ್ಲಿ 30 ದಿವಸದ ಕಾಲ ಇದನ್ನ ಈ ರೀತಿ ಸ್ಟೋರ್ ಮಾಡಬೇಕು. ಇಲ್ಲ ಅಂದ್ರೆ ಹಕ್ಕಿಯ ಒಳಗಡೆ ಅಥವಾ ಹಳೆಯ ಕಾಲದಲ್ಲಿ ಇದನ್ನ ಹೇಗೆ ಸ್ಟೋರ್ ಮಾಡ್ತಾ ಇದ್ರು ಅಂದ್ರೆ ಮಣ್ಣಿನ ಒಳಗಡೆ ಇದನ್ನ, ಅಂದ್ರೆ ಮಣ್ಣಿನಲ್ಲಿ ಇದನ್ನ ಹೂತಿ ಹಾಕ್ತಾ ಇದ್ರು. ಹಾಗೇನೆ ಒಂದು 30-41 ದಿವಸದ ತನಕ ಹೂತಿ ಆದ ನಂತರ, ಹೂತಿ ಹಾಕಿದಂತ ಈ ಒಂದು ನೆಮ್ಮದಿನ ತೆಗೆದು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂತಾ ಇದ್ರು. ಇದರಿಂದಾಗಿ ಹಲವಾರು ರೀತಿಯ ರೋಗಗಳು ಕೂಡ ತಡೆಗಟ್ತಾ ಇತ್ತು. ಅಂದ್ರೆ ಇದನ್ನ ತಿನ್ನೋದ್ರಿಂದ ಏನೆಲ್ಲ ಗುಣಗಳಿವೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇದು ನಮ್ಮ ಕೊಲೆಸ್ಟ್ರಾಲ್ ಅನ್ನ ಕಡಿಮೆಗೊಳಿಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇದನ್ನ ತೆಗೆದು ಹಾಕುತ್ತೆ. ಆಮೇಲೆ ಶರೀರದಲ್ಲಿರುವಂತಹ ಎಲರ್ಜಿಕ್ ಎಲ್ಲ ಏನಾದರೂ ಇದ್ರೆ ಅದನ್ನು ಕೂಡ ಕಡಿಮೆಗೊಳಿಸೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನ ಬೆಳಿಗ್ಗೆ ವರ್ಷದಲ್ಲಿ ಒಂದು 30 ದಿವಸ ನಾವು ತಿಂತಾ ಬಂದ್ರೆ ನಮ್ಗೆ ಯಾವ ರೋಗ ಕೂಡ ಹತ್ರ ಸುಳಿಯೋದಿಲ್ಲ. ಹಾಗೇನೆ ಇದು ಕ್ಯಾನ್ಸರ್ ರೋಗವನ್ನು ಕೂಡ ತಡೆಗಟ್ಟುವ ಶಕ್ತಿ ಈ ಒಂದು ರೆಮಡಿಗಿದೆ. ಓಕೆ, ಹಾಗೇನೆ ಇದು ಅಧಿಕವಾಗಿ ಬೊಜ್ಜು ತೂಕ ಎಲ್ಲ ಇದ್ರೆ ಅದನ್ನ ಕಡಿಮೆಗೊಳಿಸಕ್ಕೆ ತುಂಬಾ ಒಳ್ಳೆ ಹೇಳಿ ಮಾಡಿಸಿದಂತ ಒಂದು ರೆಮಿಡಿ. ಹಾಗೇನೆ ಇನ್ನು ಬ್ರೆಸ್ಟ್ ಫೀಡ್ ಮಾಡುವಂತ ಮದರ್ಸ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಕಡಿಮೆ ಆಗುತ್ತೆ. ಹಾಗೇನೆ ನಾರ್ಮಲ್ ಆಗಿರುವಂತ ಗ್ಯಾಸ್ಟ್ರಿಕ್ ಇರುವಂತವರು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದ್ರೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಗೆ ಅತಿಯಾಗಿ ಬರುವಂತ ಬೊಜ್ಜನ್ನು ಕೂಡ ಕಡಿಮೆಗೊಳಿಸೋಕೆ ಈ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣವನ್ನ ತಿಂತಾ ಇದ್ರೆ ನಾವು ಲೈಫ್ ಲಾಂಗ್ ಆರೋಗ್ಯಕರವಾಗಿ ಇರ್ಬೋದು. ಓಕೆ, ಇವತ್ತಿನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರೀತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.